ಸಂಕ್ಷಿಪ್ತ ಶ್ರೀ ಶಿವಪುರಾಣ ರುದ್ರ ಸಂಹಿತೆ ದೇವತೆಗಳಿಂದೊಡಗೂಡಿ ಬ್ರಹ್ಮನು ವಿಷ್ಣು ಲೋಕಕ್ಕೆ ಹೋಗಿ ತನ್ನ ದುಃಖವನ್ನು ನಿವೇದಿಸಿಕೊಳ್ಳುವುದು ಶ್ರೀ ವಿಷ್ಣುವು ಅವನಿಗೆ ಶಿವನಲ್ಲಿ ಕ್ಷಮೆಯನ್ನು ಬೇಡಲು ಅನುಮತಿ ಕೊಟ್ಟು ಅವನನ್ನು ಕರೆದುಕೊಂಡು ಕೈಲಾಸಕ್ಕೆ ಹೋಗುವುದು ಹಾಗೂ ಭಗವಾನ್ ಶಿವನನ್ನು ದರ್ಶಿಸುವುದು ನಾರದರು ಕೇಳಿದರು ವಿಧಾತನೇ ಮಹಾಪ್ರಾಜ್ಞನೆ ನೀವು ಶಿವತತ್ವದ ಸಾಕ್ಷಾತ್ಕಾರ ಮಾಡಿಸುವವರಾಗಿದ್ದೀರಿ ನೀವು ಈ ಅತ್ಯಂತ ಅದ್ಭುತ ಹಾಗೂ ರಮಣೀಯ ಶಿವಲೀಲೆಯನ್ನು ಹೇಳಿದಿರಿ ಅಪ್ಪ ವೀರನಾದ ವೀರಭದ್ರನು ದಕ್ಷನ ಯಜ್ಞವನ್ನು ವಿನಾಶಗೊಳಿಸಿ ಕೈಲಾಸ ಪರ್ವತಕ್ಕೆ ಹೋದಾಗ ಏನಾಯಿತು ಇದನ್ನು ನಮಗೆ ತಿಳಿಸಿರಿ ಬ್ರಹ್ಮದೇವರು ಹೇಳಿದರು ನಾರದನೇ ರುದ್ರದೇವರ ಸೈನಿಕರು ಅಂಗಭಂಗಗೊಳಿಸಿದ ಆ ಸಮಸ್ತ ಪರಾಜಿತ ದೇವತೆಗಳು ಮತ್ತು ಮುನಿಗಳು ಆಗ ನನ್ನ ಲೋಕಕ್ಕೆ ಬಂದರು ಅಲ್ಲಿ ಸ್ವಯಂಭೂವಾದ ನನಗೆ ನಮಸ್ಕಾರ ಮಾಡಿ ಎಲ್ಲರೂ ಪದೇ ಪದೇ ನನ್ನನ್ನು ಸ್ತೋತ್ರ ಮಾಡಿದರು ಮತ್ತೆ ತಮ್ಮ ವಿಶೇಷ ಕ್ಲೇಶಗಳೆಲ್ಲವನ್ನೂ ಪೂರ್ಣವಾಗಿ ತಿಳಿಸಿದರು ಅದನ್ನು ಕೇಳಿ ನಾನು ಪುತ್ರಶೋಕದಿಂದ ಪೀಡಿತನಾಗಿ ಅತ್ಯಂತ ವ್ಯಗ್ರನಾಗಿ ವ್ಯಥಿತ ಮನಸ್ಸಿನಿಂದ ಚಿಂತೆ ಮಾಡತೊಡಗಿದೆನು ಮತ್ತೆ ನಾನು ಭಕ್ತಿಭಾವದಿಂದ ಭಗವಾನ್ ವಿಷ್ಣುವನ್ನು ಸ್ಮರಿಸಿದೆನು ಇದರಿಂದ ನನಗೆ ಸಮಯೋಚಿತ ಜ್ಞಾನವು ಪ್ರಾಪ್ತವಾಯಿತು ಅನಂತರ ದೇವತೆಗಳು ಹಾಗೂ ಮುನಿಗಳೊಂದಿಗೆ ವಿಷ್ಣು ಲೋಕಕ್ಕೆ ಹೋಗಿ ಅಲ್ಲಿ ಭಗವಾನ್ ವಿಷ್ಣುವನ್ನು ನಮಸ್ಕರಿಸಿ ನಾನಾ ರೀತಿಯ ಸ್ತೋತ್ರಗಳಿಂದ ಅವನನ್ನು ಸ್ತುತಿಸಿ ಅವನಲ್ಲಿ ನಮ್ಮ ದುಃಖವನ್ನು ನಿವೇದಿಸಿಕೊಂಡೆನು ದೇವನೇ ಯಾವ ರೀತಿಯಿಂದಲಾದರೂ ಯಜ್ಞವು ಪೂರ್ಣವಾಗಲಿ ಯಜಮಾನನು ಜೀವಿತನಾಗಲಿ ಮತ್ತು ಸಮಸ್ತ ದೇವತೆಗಳು ಹಾಗೂ ಮುನಿಗಳು ಸುಖಿಗಳಾಗಲಿ ಅಂಥ ಉಪಾಯವನ್ನು ಮಾಡು ದೇವದೇವರ ಮಾನಾಥನೇ ದೇವ ಸುಖದಾಯಕ ವಿಷ್ಣುವೇ ದೇವತೆಗಳಾದ ನಾವು ಮತ್ತು ಮುನಿಗಳು ನಿಶ್ಚಯವಾಗಿಯೂ ನಿನ್ನಲ್ಲಿ ಶರಣಾಗಿದ್ದೇವೆ ಭಗವಾನ್ ಲಕ್ಷ್ಮೀಪತಿ ವಿಷ್ಣುವಿನ ಮನಸ್ಸು ಸದಾ ಶಿವನಲ್ಲೇ ತೊಡಗಿರುತ್ತದೆ ಅವನ ಹೃದಯದಲ್ಲಿ ಎಂದೂ ದೀನತೆ ಬರುವುದಿಲ್ಲ ಬ್ರಹ್ಮನಾದ ನನ್ನ ಮಾತನ್ನು ಕೇಳಿ ಶಿವನನ್ನು ಸ್ಮರಿಸಿ ಹೀಗೆ ನುಡಿದನು ಶ್ರೀ ವಿಷ್ಣು ಹೇಳುತ್ತಾನೆ ದೇವತೆಗಳಿರ ಪರಮ ಸಮರ್ಥ ತೇಜಸ್ವಿ ಪುರುಷನಲ್ಲಿ ಯಾವುದಾದರೂ ಅಪರಾಧ ನಡೆದು ಹೋದರೂ ಅದರ ಬದಲಿಗೆ ಅಪರಾಧ ಮಾಡುವ ಮನುಷ್ಯರಿಗೆ ಆ ಅಪರಾಧವು ಮಂಗಲಕಾರಿಯಾಗುವುದಿಲ್ಲ ವಿಧಾತನೆ ಸಮಸ್ತ ದೇವತೆಗಳು ಪರಮೇಶ್ವರ ಶಿವನ ಅಪರಾಧಿಗಳಾಗಿದ್ದಾರೆ ಏಕೆಂದರೆ ಇವರು ಭಗವಾನ್ ಶಂಭುವಿಗೆ ಯಜ್ಞದ ಭಾಗವನ್ನು ಕೊಡಲಿಲ್ಲ ಈಗ ನೀವೆಲ್ಲರೂ ಶುದ್ಧ ಹೃದಯದಿಂದ ಬೇಗನೆ ಪ್ರಸನ್ನನಾಗುವ ಆ ಭಗವಾನ್ ಶಿವನ ಕಾಲುಗಳನ್ನು ಹಿಡಿದುಕೊಂಡು ಅವನನ್ನು ಓಲಿಸಿಕೊಳ್ಳಿರಿ ಅವನಲ್ಲಿ ಕ್ಷಮೆಯನ್ನು ಯಾಚಿಸಿರಿ ಆ ಭಗವಂತನು ಕುಪಿತನಾದಾಗ ಈ ಜಗತ್ತೆಲ್ಲವೂ ನಾಶವಾಗಿ ಹೋಗುತ್ತದೆ ಅವನ ಶಾಸನದಿಂದ ಲೋಕಪಾಲ ಸಹಿತ ಯಜ್ಞದ ಜೀವನವು ಶೀಘ್ರವೇ ಸಮಾಪ್ತವಾಗುತ್ತದೆ ಆ ಭಗವಾನ್ ಮಹಾದೇವನು ಈಗ ತನ್ನ ಪ್ರಾಣವಲ್ಲಭೆ ಸತಿಯಿಂದ ಅಗಲಿರುವನು ಅತ್ಯಂತ ದುರಾತ್ಮ ದಕ್ಷನು ತನ್ನ ದುರ್ವಚನ ರೂಪಿ ಬಾಣಗಳಿಂದ ಅವನ ಹೃದಯವನ್ನು ಮೊದಲೇ ಘಾಸಿಪಡಿಸಿದ್ದನು ಆದ್ದರಿಂದ ನೀವು ಬೇಗನೆ ಹೋಗಿ ಅವನಲ್ಲಿ ತಮ್ಮ ಅಪರಾಧಗಳ ಕುರಿತು ಕ್ಷಮೆಯನ್ನು ಕೇಳಿರಿ ವಿಧಿಯೇ ಅವನನ್ನು ಶಾಂತಗೊಳಿಸಲು ಕೇವಲ ಇದೇ ಎಲ್ಲಕ್ಕಿಂತ ದೊಡ್ಡ ಉಪಾಯವಾಗಿದೆ ಹೀಗೆ ಮಾಡುವುದರಿಂದ ಭಗವಾನ್ ಶಂಕರನಿಗೆ ಸಂತೋಷವಾಗಬಹುದೆಂದು ನಾನು ತಿಳಿಯುತ್ತೇನೆ ಇದನ್ನು ನಾನು ಸತ್ಯವಾಗಿ ಹೇಳಿರುವೆನು ಬ್ರಹ್ಮನೇ ನಾನೂ ಕೂಡ ನಿಮ್ಮೆಲ್ಲರೊಂದಿಗೆ ಶಿವನ ನಿವಾಸ ಸ್ಥಾನಕ್ಕೆ ಬರುವೆನು ಹಾಗೂ ಅವನಲ್ಲಿ ಕ್ಷಮೆಯನ್ನು ಬೇಡುವೆನು ದೇವತೆಗಳ ಸಹಿತ ಬ್ರಹ್ಮನಾದ ನನಗೆ ಹೀಗೆ ಆದೇಶವನ್ನಿತ್ತು ಶ್ರೀಹರಿಯು ದೇವಗಣಗಳೊಂದಿಗೆ ಕೈಲಾಸ ಪರ್ವತಕ್ಕೆ ಹೋಗುವ ವಿಚಾರ ಮಾಡಿದನು ಅನಂತರ ದೇವತೆಗಳು ಮುನಿಗಳು ಮತ್ತು ಪ್ರಜಾಪತಿಯೇ ಮೊದಲಾದವರು ಯಾರ ಸ್ವರೂಪರಾಗಿದ್ದಾರೋ ಆ ಶ್ರೀಹರಿಯು ಅವರೆಲ್ಲರನ್ನೂ ಜೊತೆಗೆ ಕರೆದುಕೊಂಡು ವೈಕುಂಠ ಧಾಮದಿಂದ ಭಗವಾನ್ ಶಿವನ ಶುಭ ನಿವಾಸವಾದ ಗಿರಿಶ್ರೇಷ್ಠ ಕೈಲಾಸಕ್ಕೆ ಹೋದನು ಕೈಲಾಸವು ಭಗವಾನ್ ಶಿವನಿಗೆ ಸದಾ ಅತ್ಯಂತ ಪ್ರಿಯವಾಗಿದೆ ಮನುಷ್ಯರಿಂದ ಭಿನ್ನರಾದ ಕಿನ್ನರ ಅಪ್ಸರಿಯರು ಯೋಗ ಸಿದ್ಧ ಮಹಾತ್ಮರು ಅದನ್ನು ಚೆನ್ನಾಗಿ ಸೇವಿಸುವರು ಆ ಪರ್ವತವು ಬಹಳ ಎತ್ತರವಾಗಿದೆ ಅದರ ಹತ್ತಿರವೇ ರುದ್ರದೇವರ ಮಿತ್ರ ಕುಬೇರನ ಮಹಾದಿವ್ಯವೂ ರಮಣೀಯವೂ ಆದ ಅಲಕಾಪುರಿ ಇದೆ ಅದನ್ನು ದೇವತೆಗಳೆಲ್ಲರೂ ನೋಡಿದರು ಆ ಪುರಿಯ ಸಮೀಪವೇ ಸೌಗಂಧಿಕ ವನವೂ ದೇವತೆಗಳ ದೃಷ್ಟಿಗೆ ಬಿತ್ತು ಅದು ಎಲ್ಲ ರೀತಿಯ ವೃಕ್ಷಗಳಿಂದ ನಳನಳಿಸುತ್ತ ದಿವ್ಯವಾಗಿತ್ತು ಅದರಲ್ಲಿ ಎಲ್ಲೆಡೆ ಸುಗಂಧವನ್ನು ಹರಡುತ್ತಿರುವ ಸೌಗಂಧಿಕಾ ಎಂಬ ಕಮಲಗಳು ಅರಳಿದ್ದವು ಅದರ ಹೊರಗೆ ನಂದ ಮತ್ತು ಅಲಕನಂದ ಎಂಬ ಅತ್ಯಂತ ಪಾವನ ದಿವ್ಯ ನದಿಗಳು ಹರಿಯುತ್ತಿದ್ದವು ಅವು ದರ್ಶನ ಮಾತ್ರದಿಂದಲೇ ಪ್ರಾಣಿಗಳ ಪಾಪಗಳನ್ನು ಕಳೆಯುತ್ತಿದ್ದವು ಕುಬೇರನ ಅಲಕಾಪುರಿಯನ್ನು ಮತ್ತು ಸೌಗಂಧಿಕ ವನವನ್ನು ಹಿಂದೆ ಹಾಕಿ ಮುಂದೆ ನಡೆದ ದೇವತೆಗಳು ಸ್ವಲ್ಪ ದೂರದಲ್ಲೇ ಶಂಕರನ ವಟವೃಕ್ಷವನ್ನು ನೋಡಿದರು ಅದು ಸುತ್ತಲೂ ತನ್ನ ಅವಿಚಲ ಛಾಯೆಯನ್ನು ಹರಡಿತ್ತು ಆ ವೃಕ್ಷವು ನೂರು ಯೋಜನ ಎತ್ತರವಾಗಿದ್ದು ಅದರ ಶಾಖೆಗಳು ಎಪ್ಪತ್ತೈದು ಯೋಜನದವರೆಗೆ ಚಾಚಿಕೊಂಡಿದ್ದವು ಅದರ ಮೇಲೆ ಯಾವುದೇ ಗೂಡುಗಳು ಇದ್ದಿಲ್ಲ ಹಾಗೂ ಗ್ರೀಷ್ಮದ ತಾಪವಾದರೂ ಅದರಿಂದ ಸದಾ ದೂರವೇ ಇರುತ್ತಿತ್ತು ದೊಡ್ಡ ಪುಣ್ಯಾತ್ಮ ಪುರುಷರಿಗೆ ಮಾತ್ರ ಅದರ ದರ್ಶನ ಆಗಬಲ್ಲುದು ಅದು ಪರಮರಮಣೀಯ ಮತ್ತು ಅತ್ಯಂತ ಪಾವನವಾಗಿದೆ ಆ ದಿವ್ಯ ವೃಕ್ಷವು ಭಗವಾನ್ ಶಂಭುವಿನ ಯೋಗಸ್ಥಳವಾಗಿದೆ ಯೋಗಿಗಳಿಂದ ಸೇವ್ಯವೂ ಪರಮೋತ್ತಮವೂ ಆಗಿದೆ ಮುಮುಕ್ಷುಗಳ ಆಶ್ರಯಭೂತ ಆ ಮಹಾಯೋಗಮಯ ವಟವೃಕ್ಷದ ಕೆಳಗೆ ವಿಷ್ಣುವೇ ಮೊದಲಾದ ದೇವತೆಗಳೆಲ್ಲರೂ ಭಗವಾನ್ ಶಂಕರನು ವಿರಾಜಮಾನನಾಗಿದ್ದುದನ್ನು ನೋಡಿದರು ನನ್ನ ಪುತ್ರರಾದ ಮಹಾಸಿದ್ಧಸನಕಾದಿಗಳು ಸದಾ ಶಿವಭಕ್ತಿಯಲ್ಲಿ ತತ್ಪರರಾಗಿದ್ದು ಶಾಂತವಾಗಿ ಅತ್ಯಂತ ಪ್ರಸನ್ನತೆಯಿಂದ ಅವನ ಸೇವೆಯಲ್ಲಿ ಕುಳಿತಿದ್ದರು ಭಗವಾನ್ ಶಿವನ ಶ್ರೀ ವಿಗ್ರಹವು ಪರಮಶಾಂತವಾಗಿ ಕಂಡುಬರುತ್ತಿತ್ತು ಅವನ ಸಖ ಗುಹ್ಯಕರ ಮತ್ತು ರಾಕ್ಷಸರ ಒಡೆಯನಾದ ಕುಬೇರನು ತನ್ನ ಸೇವಕ ಗಣಗಳೊಂದಿಗೆ ಹಾಗೂ ಕುಟುಂಬಿ ಜನರೊಂದಿಗೆ ಸದಾ ವಿಶೇಷ ರೂಪದಿಂದ ಅವನ ಸೇವೆ ಮಾಡುತ್ತಾ ಇದ್ದರು ಆ ಪರಮೇಶ್ವರ ಶಿವನು ಆಗ ತಪಸ್ವಿಗಳಿಗೆ ಪರಮಪ್ರಿಯನಾಗಿ ತೋರುವ ಸುಂದರ ರೂಪವನ್ನು ಧರಿಸಿ ಕುಳಿತಿದ್ದನು ಭಸ್ಮಾದಿಗಳಿಂದ ಅವನ ಅಂಗಗಳು ಶೋಭಿಸುತ್ತಿದ್ದವು ಭಗವಾನ್ ಶಿವನು ತನ್ನ ವತ್ಸಲ ಸ್ವಭಾವದ ಕಾರಣ ಇಡೀ ಜಗತ್ತಿನ ಸುಹೃದ್ ಆಗಿದ್ದಾನೆ ನಾರದನೆ ಅಂದು ಅವನು ಒಂದು ಕುಶಾಸನದಲ್ಲಿ ಕುಳಿತಿದ್ದನು ಎಲ್ಲ ಸಂತರು ಕೇಳುವಂತೆ ನಿನ್ನ ಪ್ರಶ್ನೆಗಳಿಗೆ ಉತ್ತಮ ಜ್ಞಾನವನ್ನು ಉಪದೇಶಿಸುತ್ತಿದ್ದನು ಅವನು ಎಡಕಾಲನ್ನು ತನ್ನ ತೊಡೆಯ ಮೇಲೆ ಮತ್ತು ಎಡಕೈಯನ್ನು ಎಡಮೊಣಕಾಲಿನ ಮೇಲೆ ಇಟ್ಟುಕೊಂಡು ಮಣಿಗಂಟುಗಳಲ್ಲಿ ರುದ್ರಾಕ್ಷದ ಮಾಲೆಯನ್ನು ಧರಿಸಿ ಸುಂದರ ತರ್ಕಮುದ್ರೆಯಿಂದ ವಿರಾಜಮಾನನಾಗಿದ್ದನು ತರ್ಜಿನಿಯನ್ನು ಅಂಗುಷ್ಟದೊಂದಿಗೆ ಸೇರಿಸಿ ಬೇರೆ ಬೆರಳುಗಳನ್ನು ಪರಸ್ಪರ ಸೇರಿಸಿ ಚಾಚಿಕೊಳ್ಳುವುದರಿಂದ ಉಂಟಾಗುವ ಸಿದ್ಧ ಬಂಧವು ತರ್ಕಮುದ್ರೆ ಎಂದು ಹೇಳುತ್ತಾರೆ ಇದನ್ನೇ ಜ್ಞಾನ ಮುದ್ರೆ ಎಂದೂ ಹೇಳುತ್ತಾರೆ ಈ ರೂಪದಲ್ಲಿ ಭಗವಾನ್ ಶಿವನನ್ನು ದರ್ಶಿಸಿ ವಿಷ್ಣುವೇ ಮೊದಲಾದ ದೇವತೆಗಳೆಲ್ಲರೂ ಎರಡೂ ಕೈಗಳನ್ನು ಮುಗಿದು ತಲೆಯನ್ನು ತಗ್ಗಿಸಿ ಅವನ ಚರಣಗಳಲ್ಲಿ ಪ್ರಣಾಮ ಮಾಡಿದರು ನನ್ನೊಂದಿಗೆ ಬಂದ ಭಗವಾನ್ ವಿಷ್ಣುವನ್ನು ನೋಡಿ ಸತ್ಪುರುಷರ ಆಶ್ರಯದಾತನಾದ ಭಗವಾನ್ ರುದ್ರನು ಎದ್ದು ನಿಂತು ತಲೆಯನ್ನು ತಗ್ಗಿಸಿ ನಮಸ್ಕಾರವನ್ನು ಮಾಡಿದನು ಮತ್ತೆ ವಿಷ್ಣುವೇ ಆದಿದೇವತೆಗಳೆಲ್ಲರೂ ಭಗವಾನ್ ಶಿವನಿಗೆ ನಮಸ್ಕರಿಸಿದಾಗ ಲೋಕಪಾಲಕರಿಗೆ ಉತ್ತಮ ಗತಿಯನ್ನು ಪ್ರದಾನ ಮಾಡುವ ಭಗವಾನ್ ವಿಷ್ಣುವು ಪ್ರಜಾಪತಿ ಕಶ್ಯಪನಿಗೆ ಪ್ರಣಾಮ ಮಾಡುವಂತೆಯೇ ಅವನು ನನಗೂ ನಮಸ್ಕಾರ ಮಾಡಿದನು ಅನಂತರ ದೇವತೆಗಳಿಂದ ಸಿದ್ಧರಿಂದ ಗಣಾಧೀಶರಿಂದ ಮತ್ತು ಮಹರ್ಷಿಗಳಿಂದ ನಮಸ್ಕೃತನಾದ ಸ್ವತಃ ಅಂದರೆ ವಿಷ್ಣುವಿಗೆ ಮತ್ತು ನನಗೆ ನಮಸ್ಕರಿಸುವಂತಹ ಭಗವಾನ್ ಶಿವನಲ್ಲಿ ಶ್ರೀಹರಿಯು ಆ ದರದಿಂದ ವಾರ್ತಾಲಾಪವನ್ನು ಪ್ರಾರಂಭಿಸಿದನು ದೇವತೆಗಳಿಂದ ಭಗವಾನ್ ಶಿವನ ಸ್ತುತಿ ಭಗವಾನ್ ಶಿವನು ದೇವತೆಗಳ ಅಂಗಗಳನ್ನು ಸರಿಪಡಿಸಿದುದು ದಕ್ಷನು ಜೀವಿತನಾಗಲೆಂಬ ವರದಾನ ಶ್ರೀಹರಿಯೇ ಮುಂತಾದವರೊಂದಿಗೆ ಯಜ್ಞ ಮಂಟಪಕ್ಕೆ ಹೋಗಿ ಶಿವನು ದಕ್ಷನನ್ನು ಜೀವಿತಗೊಳಿಸುವುದು ದಕ್ಷ ಮತ್ತು ವಿಷ್ಣುವೇ ಮುಂತಾದವರಿಂದ ಶಿವನ ಸ್ತುತಿ ದೇವತೆಗಳು ಭಗವಾನ್ ಶಿವನನ್ನು ಅತ್ಯಂತ ವಿನಯದೊಂದಿಗೆ ಸ್ತುತಿಸುತ್ತ ಕೊನೆಗೆ ಹೇಳಿದರು ಭಗವಾನ್ ಶಿವನೇ ನೀನು ಪರ ಅಂದರೆ ಉತ್ಕೃಷ್ಟ ಪರಮೇಶ್ವರ ಪರಾತ್ಪರ ಹಾಗೂ ಪರಾತ್ಪರತರನಾಗಿರುವೆ ಸರ್ವವ್ಯಾಪಿ ವಿಶ್ವಮೂರ್ತಿ ಮಹೇಶ್ವರನಾದ ನಿನಗೆ ನಮಸ್ಕಾರವು ನೀನು ವಿಷ್ಣು ಕಳತ್ರ ವಿಷ್ಣು ಕ್ಷೇತ್ರ ಭಾನು ಭೈರವ ಶರಣಾಗತವತ್ಸಲ ತ್ರಂಬಕ ಹಾಗೂ ವಿಹರಣಶೀಲನಾಗಿರುವೆ ನೀನು ಮೃತ್ಯುಂಜಯನಾಗಿರುವೆ ಶೋಕವೂ ಕೂಡ ನಿನ್ನದೇ ರೂಪವಾಗಿದೆ ನೀನು ತ್ರಿಗುಣ ಹಾಗೂ ಗುಣಾತ್ಮಕನಾಗಿರುವೆ ಚಂದ್ರ ಸೂರ್ಯ ಅಗ್ನಿ ನಿನ್ನ ನೇತ್ರಗಳಾಗಿವೆ ನೀನೇ ಎಲ್ಲರ ಕಾರಣನು ಮರ್ಯಾದಾ ಸ್ವರೂಪನಾಗಿರುವೆ ನಿನಗೆ ನಮಸ್ಕಾರವು ನೀನು ನಿನ್ನದೇ ತೇಜದಿಂದ ಸಂಪೂರ್ಣ ಜಗತ್ತನ್ನು ವ್ಯಾಪಿಸಿಕೊಂಡಿರುವೆ ನೀನು ನಿರ್ವಿಕಾರನೂ ಪ್ರಕಾಶಪೂರ್ಣನೂ ಚಿದಾನಂದ ಸ್ವರೂಪನೂ ಪರಬ್ರಹ್ಮ ಪರಮಾತ್ಮನೂ ಆಗಿರುವೆ ಮಹೇಶ್ವರನೇ ಬ್ರಹ್ಮ ವಿಷ್ಣು ಇಂದ್ರ ಚಂದ್ರ ಮೊದಲಾದ ಸಮಸ್ತ ದೇವತೆಗಳು ಹಾಗೂ ಮುನಿಗಳು ನಿನ್ನಿಂದಲೇ ಉತ್ಪನ್ನರಾಗಿರುವರು ಅದರಿಂದ ನೀನು ತನ್ನ ಶರೀರವನ್ನು ಎಂಟು ಭಾಗಗಳಲ್ಲಿ ವಿಭಕ್ತಗೊಳಿಸಿ ಸಮಸ್ತ ಜಗತ್ತಿನ ಪೋಷಣೆ ಮಾಡುತ್ತಿರುವೆ ಅದಕ್ಕಾಗಿ ಅಷ್ಟಮೂರ್ತಿ ಎಂದು ಹೇಳಿಸಿಕೊಳ್ಳುವೆ ನೀನೇ ಎಲ್ಲದರ ಆದಿಕಾರಣ ಕರುಣಾಮಯ ಈಶ್ವರನಾಗಿರುವೆ ನಿನ್ನ ಭಯದಿಂದಲೇ ವಾಯು ಮೀಸುವುದು ನಿನ್ನ ಭಯದಿಂದಲೇ ಅಗ್ನಿಯು ಸುಡುವ ಕೆಲಸ ಮಾಡುತ್ತದೆ ನಿನ್ನ ಭಯದಿಂದಲೇ ಸೂರ್ಯನು ಬೆಳಗುತ್ತಿರುವನು ನಿನ್ನ ಭಯದಿಂದಲೇ ಮೃತ್ಯುವು ಎಲ್ಲ ಕಡೆಗೆ ಧಾವಿಸಿ ತಿರುಗುತ್ತಿದೆ ದಯಾಸಿಂಧೋ ಮಹೇಶಾನನೇ ಪರಮೇಶ್ವರನೇ ಪ್ರಸನ್ನನಾಗು ನಾವು ನಷ್ಟ ಮತ್ತು ಅಚೇತರಾಗಿದ್ದೇವೆ ಆದ್ದರಿಂದ ಸದಾ ನಮ್ಮನ್ನು ರಕ್ಷಿಸೂ ನಾಥನೆ ಕರುಣಾನಿಧಿಯೇ ಶಂಭೋ ನೀನು ಇಂದಿನವರೆಗೆ ನಾನಾ ರೀತಿಯ ಆಪತ್ತುಗಳಿಂದ ನಮ್ಮನ್ನು ಸದಾ ಸುರಕ್ಷಿತವಾಗಿರಿಸಿದಂತೆಯೇ ಇಂದೂ ಕೂಡ ನೀನು ನಮ್ಮನ್ನು ರಕ್ಷಿಸು ಸ್ವಾಮಿ ದುರ್ಗೇಶನೇ ನೀನು ಬೇಗನೆ ಕೃಪೆ ಮಾಡಿ ಈ ಅಪೂರ್ಣ ಯಜ್ಞವನ್ನು ಮತ್ತು ದಕ್ಷ ಪ್ರಜಾಪತಿಯನ್ನು ಉದ್ಧಾರ್ ಮಾಡು ಭಗದೇವತೆಗೆ ಕಣ್ಣುಗಳು ಸಿಗಲಿ ಯಜಮಾನ ದಕ್ಷನು ಜೀವಿತನಾಗಲಿ ಪೂಷಾನಿಗೆ ಹಲ್ಲುಗಳು ಹುಟ್ಟಲಿ ಭೃಗುವಿಗೆ ಗಡ್ಡ ಮೀಸೆಗಳು ಮೊದಲಿದ್ದಂತಾಗಲಿ ಶಂಕರನೇ ಆಯುಧಗಳಿಂದ ಮತ್ತು ಕಲ್ಲುಗಳ ಮಳೆಯಿಂದಾಗಿ ಯಾರ ಅಂಗಭಂಗವಾಗಿವೆಯೋ ಆ ದೇವತೆಗಳ ಮೇಲೆ ನೀನು ಸರ್ವಥಾ ಅನುಗ್ರಹಿಸು ಅದರಿಂದ ಅವರಿಗೆ ಪೂರ್ಣತಃ ಆರೋಗ್ಯ ಲಭಿಸಲಿ ನಾಥನೇ ಯಜ್ಞಕರ್ಮ ಪೂರ್ಣವಾದಾಗ ಉಳಿಯುವ ಶೇಷವೆಲ್ಲವೂ ಪೂರ್ಣ ನಿನ್ನ ಭಾಗವಾಗಲಿ ಅದರಲ್ಲಿ ಬೇರೆ ಯಾರು ಹಸ್ತಕ್ಷೇಪ ಮಾಡದಿರಲಿ ರುದ್ರದೇವನೇ ನಿನ್ನ ಭಾಗದಿಂದಲೇ ಯಜ್ಞವು ಪೂರ್ಣವಾಗಲಿ ಹೀಗೆ ಹೇಳಿ ಬ್ರಹ್ಮನಾದ ನನ್ನೊಂದಿಗೆ ಎಲ್ಲ ದೇವತೆಗಳು ಅಪರಾಧವನ್ನು ಕ್ಷಮಿಸುವಂತೆ ಪ್ರಾರ್ಥಿಸಿ ಕೈ ಜೋಡಿಸಿಕೊಂಡು ಭೂಮಿಯಲ್ಲಿ ದಂಡವತ್ ವಂದಿಸಿಕೊಂಡರು ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ಬ್ರಹ್ಮನಾದ ನಾನು ಲೋಕಪಾಲರು ಪ್ರಜಾಪತಿಗಳು ಮುನಿಗಳ ಸಹಿತ ಶ್ರೀಪತಿ ವಿಷ್ಣುವಿನ ಅನುನಯ ವಿನಯದಿಂದ ಪರಮೇಶ್ವರ ಶಿವನು ಪ್ರಸನ್ನನಾದನು ದೇವತೆಗಳಿಗೆ ಆಶ್ವಾಸನೆಯನ್ನಿತ್ತು ನಗುತ್ತಾ ಅವರ ಮೇಲೆ ಪರಮಾನುಗ್ರಹ ಮಾಡಿ ಕರುಣಾನಿಧಾನ ಪರಮೇಶ್ವರ ಶಿವನು ನುಡಿದನು ಮಹಾದೇವನು ಹೇಳುತ್ತಾನೆ ಸುರಶ್ರೇಷ್ಠ ಬ್ರಹ್ಮನೇ ಹಾಗೂ ವಿಷ್ಣುವೇ ನೀವಿಬ್ಬರೂ ಎಚ್ಚರಿಕೆಯಿಂದ ನನ್ನ ಮಾತನ್ನು ಕೇಳಿರಿ ನಾನು ನಿಜವಾದ ಮಾತನ್ನೇ ಹೇಳುವೆನು ಅಯ್ಯಾ ನಿಮ್ಮಿಬ್ಬರ ಎಲ್ಲ ಮಾತುಗಳನ್ನು ನಾನು ಸದಾ ಒಪ್ಪಿದ್ದೇನೆ ದಕ್ಷನ ಯಜ್ಞವನ್ನು ನಾನು ವಿಧ್ವಂಸಗೊಳಿಸಲಿಲ್ಲ ದಕ್ಷನು ಸ್ವತಃ ಇತರರನ್ನು ದ್ವೇಷಿಸುತ್ತಿದ್ದನು ಬೇರೆಯವರ ಕುರಿತು ವರ್ತಿಸಿದಂತೆಯೇ ತನ್ನ ಕುರಿತು ಫಲಕಾರಿಯಾಗುವುದು ಆದ್ದರಿಂದ ಬೇರೆಯವರಿಗೆ ಕಷ್ಟ ಕೊಡುವಂತಹ ಕರ್ಮವನ್ನು ಎಂದೂ ಮಾಡಬಾರದು ಪರಂ ದ್ವೇಷ್ಠಿ ಪರೇಶಾಮ್ ಯದಾತ್ಮನಸ್ತದ್ ಭವಿಷ್ಯತೆ ಪರೇಶಾಂ ಕ್ಲೇದನಂ ಕರ್ಮ ನ ಕಾರ್ಯಂ ತತ್ಕದಾಚನ ದಕ್ಷಿಣ ತಲೆಯು ಸುಟ್ಟು ಹೋಗಿದೆ ಅದಕ್ಕಾಗಿ ಅವನ ಶಿರದ ಸ್ಥಾನದಲ್ಲಿ ಆಡಿನ ತಲೆ ಜೋಡಿಸಲಾಗುವುದು ಆಗ ದೇವತೆಯು ಮಿತ್ರನ ಕಣ್ಣುಗಳಿಂದ ತನ್ನ ಯಜ್ಞ ಭಾಗವನ್ನು ನೋಡಲಿ ಅಯ್ಯ ಪೂಷಾ ಎಂಬ ದೇವತೆಯ ಹಲ್ಲುಗಳು ಮುರಿದು ಹೋಗಿವೆ ಯಜಮಾನನ ಹಲ್ಲುಗಳಿಂದ ಚೆನ್ನಾಗಿ ಜಗಿದ ಯಜ್ಞಾನ್ನವನ್ನು ಭಕ್ಷಿಸಲಿ ಇದನ್ನು ನಾನು ನಿಜವಾಗಿ ಹೇಳುತ್ತಿದ್ದೇನೆ ನನ್ನನ್ನು ವಿರೋಧಿಸುವ ಭೃಗುವಿನ ಗಡ್ಡದ ಸ್ಥಾನದಲ್ಲಿ ಆಡಿನ ಗಡ್ಡವನ್ನು ಹಚ್ಚಲಾಗುವುದು ಉಳಿದ ಎಲ್ಲ ದೇವತೆಗಳು ನನಗೆ ಯಜ್ಞಭಾಗದ ರೂಪದಲ್ಲಿ ಅವಶಿಷ್ಟ ವಸ್ತುಗಳನ್ನು ಕೊಟ್ಟಿರುವರು ಅವರ ಎಲ್ಲ ಅಂಗಗಳು ಮೊದಲಿನಂತೆಯೇ ಸರಿಯಾಗಲಿ ಅಧ್ವರ್ಯೂ ಮೊದಲಾದ ಯಾಜ್ಞಿಕರ ಭುಜಗಳು ಮುರಿದು ಹೋಗಿವೆ ಅವರು ಅಶ್ವಿನಿ ಕುಮಾರರ ಭುಜಗಳಿಂದ ಮತ್ತು ಕೈಗಳನ್ನು ಕಳಕೊಂಡವರು ಪೂಷಾನ ಕೈಗಳಿಂದ ತಮ್ಮ ಕಾರ್ಯವನ್ನು ನಡೆಸಲಿ ಇದನ್ನು ನಾನು ನಿಮಗೆ ಪ್ರೇಮವಶನಾಗಿ ಹೇಳಿರುವೆನು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ವೇದವನ್ನು ಅನುಸರಿಸುವ ಸುರಸಾಮ್ರಾಟ್ ಚರಾಚರಪತಿ ದಯಾಳು ಪರಮೇಶ್ವರ ಮಹಾದೇವನು ಸುಮ್ಮನಾದನು ಭಗವಾನ್ ಶಂಕರನ ಆ ಭಾಷಣವನ್ನು ಕೇಳಿ ಶ್ರೀ ವಿಷ್ಣು ಮತ್ತು ಬ್ರಹ್ಮನ ಸಹಿತ ಸಮಸ್ತ ದೇವತೆಗಳು ಸಂತುಷ್ಟರಾಗಿ ಅವನಿಗೆ ಧನ್ಯವಾದವನ್ನು ಕೊಡತೊಡಗಿದರು ಅನಂತರ ಭಗವಾನ್ ಶಂಭುವನ್ನು ಆಮಂತ್ರಿಸಿ ಬ್ರಹ್ಮನಾದ ನಾನು ಮತ್ತು ದೇವರ್ಷಿಗಳೊಂದಿಗೆ ಶ್ರೀ ವಿಷ್ಣುವು ಅತ್ಯಂತ ಹರ್ಷದಿಂದ ಪುನಃ ದಕ್ಷಿಣ ಯಜ್ಞ ಶಾಲೆಯ ಕಡೆಗೆ ನಡೆದರು ಹೀಗೆ ಅವನ ಪ್ರಾರ್ಥನೆಯಿಂದ ಭಗವಾನ್ ಶಂಭುವು ವಿಷ್ಣುವೇ ಮೊದಲಾದ ದೇವತೆಗಳೊಂದಿಗೆ ಕನಕಲದಲ್ಲಿ ಸ್ಥಿತ ಪ್ರಜಾಪತಿ ದಕ್ಷನ ಯಜ್ಞಶಾಲೆಯಲ್ಲಿ ಆಗಮಿಸಿದರು ಆಗ ರುದ್ರದೇವನು ಅಲ್ಲಿ ವೀರಭದ್ರನಿಂದ ವಿಧ್ವಂಸಗೊಳಿಸಲ್ಪಟ್ಟ ದೇವತೆಗಳ ಹಾಗೂ ಋಷಿಗಳ ಯಜ್ಞವನ್ನು ನೋಡಿದನು ಸ್ವಾಹ ಸ್ವಧಾ ಪೂಷ ತುಷ್ಟಿ ಧೃತಿ ಸರಸ್ವತಿ ಇತರ ಸಮಸ್ತ ಋಷಿಗಳು ಪಿತೃಗಳು ಅಗ್ನಿ ಹಾಗೂ ಬೇರೆ ಬೇರೆ ಬಹಳಷ್ಟು ಯಕ್ಷರು ಗಂಧರ್ವರು ಮತ್ತು ರಾಕ್ಷಸರು ಅಲ್ಲಿ ಬಿದ್ದಿದ್ದರು ಅವರಲ್ಲಿ ಕೆಲವರ ಅಂಗಾಂಗಗಳು ತುಂಡಾಗಿದ್ದವು ಕೆಲವರ ಕೂದಲು ಬೋಳಿಸಿತ್ತು ಮತ್ತು ಎಷ್ಟೋ ಜನರು ಆ ಸಮಾರಾಂಗಣದಲ್ಲಿ ಪ್ರಾಣಗಳನ್ನು ಕಳೆದುಕೊಂಡಿದ್ದರು ಆ ಯಜ್ಞದ ಅಂತಹ ದುರವಸ್ಥೆಯನ್ನು ನೋಡಿ ಭಗವಾನ್ ಶಂಕರನು ತಮ್ಮ ಗಣನಾಯಕ ಮಹಾಪರಾಕ್ರಮಿ ವೀರಭದ್ರನನ್ನು ಕರೆಸಿ ನಗುತ್ತಾ ಹೇಳಿದನು ಮಹಾಬಾಹು ವೀರಭದ್ರನೇ ನೀನು ಇದು ಎಂತಹ ಕೆಲಸ ಮಾಡಿಬಿಟ್ಟೆ ಅಯ್ಯಾ ನೀನು ಸ್ವಲ್ಪವೇ ಸಮಯದಲ್ಲಿ ದೇವತೆಗಳಿಗೆ ಋಷಿಗಳಿಗೆ ಭಾರೀ ದಂಡವನ್ನು ವಿಧಿಸಿಬಿಟ್ಟೆ ವತ್ಸಾ ಇಂತಹ ದ್ರೋಹಪೂರ್ಣ ಕೆಲಸ ಮಾಡಿದ ಈ ವಿಲಕ್ಷಣ ಯಜ್ಞವನ್ನು ಆಯೋಜಿಸಿದ್ದ ಇಂತಹ ಫಲವನ್ನು ಅನುಭವಿಸಿದ ಆ ದಕ್ಷನನ್ನು ನೀನು ಇಲ್ಲಿಗೆ ಬೇಗನೆ ತೆಗೆದುಕೊಂಡು ಬಾ ಭಗವಾನ್ ಶಂಕರನು ಹೀಗೆ ಹೇಳಿದಾಗ ವೀರಭದ್ರನು ಲಘು ಬಗೆಯಿಂದ ದಕ್ಷಿಣ ತಲೆಯಿಲ್ಲದ ಶರೀರವನ್ನು ಎದುರಿಗೆ ತಂದಿಟ್ಟನು ತಲೆಯಿಲ್ಲದ ಆ ದಕ್ಷನ ಶವವನ್ನು ನೋಡಿ ಲೋಕಕಲ್ಯಾಣಕಾರಿ ಭಗವಾನ್ ಶಂಕರನು ಮುಂದೆ ನಿಂತ ವೀರಭದ್ರನಲ್ಲಿ ನಗುತ್ತಾ ಕೇಳಿದನು ದಕ್ಷನ ತಲೆಯಲ್ಲಿದೆ ಆಗ ಪ್ರಭಾವಶಾಲಿ ವೀರಭದ್ರನು ಪ್ರಭೋ ಶಂಕರನೇ ನಾನು ಆಗಲೇ ದಕ್ಷನ ಶಿರವನ್ನು ಬೆಂಕಿಯಲ್ಲಿ ಹೋಮ ಮಾಡಿದ್ದೆ ವೀರಭದ್ರನ ಮಾತನ್ನು ಕೇಳಿ ಭಗವಾನ್ ಶಂಕರನು ದೇವತೆಗಳಿಗೆ ಹಿಂದೆ ಆಜ್ಞೆಯನ್ನು ಕೊಟ್ಟ ಪ್ರಕಾರ ಪ್ರಸನ್ನತೆಯಿಂದ ಆದೇಶಿಸಿದನು ಭಗವಾನ್ ಭವನು ಆ ಸಮಯದಲ್ಲಿ ಹೇಳಿದಂತೆಯೇ ಅದನ್ನು ನನ್ನಿಂದ ಪೂರ್ತಿಗೊಳಿಸಿ ಶ್ರೀಹರಿಯೇ ಮೊದಲಾದ ಎಲ್ಲ ದೇವತೆಗಳು ಭೃಗುವೆ ಮುಂತಾದವರೆಲ್ಲರನ್ನೂ ಶೀಘ್ರವೇ ಸರಿಗೊಳಿಸಿದನು ಅನಂತರ ಶಂಭುವಿನ ಆದೇಶದಿಂದ ಪ್ರಜಾಪತಿಗೆ ಯಜ್ಞಪಶು ಆಡಿನ ತಲೆಯನ್ನು ಜೋಡಿಸಲಾಯಿತು ಶಿರವನ್ನು ಜೋಡಿಸಿ ಶಂಭುವಿನ ದೃಷ್ಟಿ ಬೀಳುತ್ತಲೇ ಪ್ರಜಾಪತಿಯ ಶರೀರದಲ್ಲಿ ಪ್ರಾಣ ಸಂಚಾರವಾಯಿತು ಹಾಗೂ ಅವನು ತತ್ಕಾಲ ಮಲಗಿ ಎದ್ದ ಪುರುಷನಂತೆ ಎದ್ದು ನಿಂತುಕೊಂಡನು ಏಳುತ್ತಲೇ ಅವನು ಮುಂದೆ ಕರುಣಾನಿಧಿ ಭಗವಾನ್ ಶಂಕರನನ್ನು ನೋಡಿದನು ನೋಡುತ್ತಲೇ ದಕ್ಷಿಣ ಹೃದಯದಲ್ಲಿ ಪ್ರೇಮವು ಉಕ್ಕಿಬಂತು ಆ ಪ್ರೇಮದಿಂದ ಅವನ ಅಂತಃಕರಣವು ನಿರ್ಮಲ ಹಾಗೂ ಪ್ರಸನ್ನವಾಯಿತು ಮೊದಲು ಮಹಾದೇವನಲ್ಲಿ ದ್ವೇಷ ಮಾಡುವುದರಿಂದ ಅವನ ಅಂಥಕರಣ ಮಲಿನವಾಗಿತ್ತು ಆದರೆ ಆಗ ಶಿವನ ದರ್ಶನದಿಂದ ಅವನು ಶರದ್ ಋತುವಿನ ಚಂದ್ರನಂತೆ ನಿರ್ಮಲನಾದನು ಅವನು ಮನಸ್ಸಿನಲ್ಲಿ ಭಗವಾನ್ ಶಿವನನ್ನು ಸ್ತುತಿಸುವ ವಿಚಾರ ಉಂಟಾಯಿತು ಆದರೆ ಅವನು ಪ್ರೇಮಾಧಿಕ್ಯದಿಂದ ಹಾಗೂ ಸತ್ತು ಹೋದ ತನ್ನ ಪುತ್ರಿಯನ್ನು ಸ್ಮರಿಸಿ ವ್ಯಾಕುಲನಾದ್ದರಿಂದ ಕೂಡಲೇ ಅವನನ್ನು ಸ್ತುತಿಸಲು ಸಾಧ್ಯವಾಗಲಿಲ್ಲ ಸ್ವಲ್ಪ ಹೊತ್ತಿನ ಬಳಿಕ ಮನಸ್ಸನ್ನು ಸ್ಥಿರಗೊಳಿಸಿ ದಕ್ಷನು ಲಜ್ಜಿತನಾಗಿ ಲೋಕಶಂಕರ ಶಿವಶಂಕರನಿಗೆ ಪ್ರಣಾಮ ಮಾಡಿ ಅವನ ಸ್ತುತಿಯನ್ನು ಪ್ರಾರಂಭಿಸಿದನು ಅವನು ಭಗವಾನ್ ಶಂಕರನ ಮಹಿಮೆಯನ್ನೂ ಕೊಂಡಾಡುತ್ತಾ ಪದೇ ಪದೇ ಅವನಿಗೆ ವಂದಿಸುತ್ತಾ ಕೊನೆಗೆ ಹೇಳಿದನು ಪರಮೇಶ್ವರನೇ ನೀನು ಬ್ರಹ್ಮನಾಗಿ ಎಲ್ಲಕ್ಕಿಂತ ಮೊದಲು ಆತ್ಮತತ್ವದ ಜ್ಞಾನವನ್ನು ಪಡೆಯಲಿಕ್ಕಾಗಿ ತನ್ನ ಮುಖದಿಂದ ವಿದ್ಯಾ ತಪಸ್ಸು ವ್ರತಗಳನ್ನು ಧರಿಸುವಂತಹ ಬ್ರಾಹ್ಮಣರನ್ನು ಉತ್ಪನ್ನ ಮಾಡಿದೆ ಗೋಪಾಲರು ಕೋಲನ್ನು ಹಿಡಿದು ಗೋವುಗಳನ್ನು ರಕ್ಷಿಸುವಂತೆಯೇ ಮರ್ಯಾದೆಯನ್ನು ಪಾಲಿಸುವ ಪರಮೇಶ್ವರನಾದ ನೀನು ದಂಡವನ್ನು ಧರಿಸಿ ಆ ಸಾಧು ಬ್ರಾಹ್ಮಣರನ್ನು ಎಲ್ಲ ವಿಪತ್ತುಗಳಿಂದ ರಕ್ಷಿಸುತ್ತಿರುವೆ ನಾನು ದುರ್ವಚನ ರೂಪಿ ಬಾಣಗಳಿಂದ ಪರಮೇಶ್ವರನಾದ ನಿನ್ನನ್ನು ಘಾಸಿಗೊಳಿಸಿದ್ದೆ ಹೀಗಿದ್ದರೂ ನೀನು ನನ್ನ ಮೇಲೆ ಅನುಗ್ರಹವನ್ನು ತೋರಲು ಇಲ್ಲಿಗೆ ಬಂದಿರುವೆ ಈಗ ನನ್ನಂತೆಯೇ ಅತ್ಯಂತ ದೈನ್ಯಪೂರ್ಣ ಆಶೆಯುಳ್ಳ ಈ ದೇವತೆಗಳ ಮೇಲೆಯೂ ಕೃಪೆ ಮಾಡು ಭಕ್ತವತ್ಸಲ ದೀನ ಬಂಧುವೆ ಶಂಭೋ ನಿನ್ನನ್ನು ಪ್ರಸನ್ನಗೊಳಿಸಲು ನನ್ನಲ್ಲಿ ಯಾವ ಗುಣವೂ ಇಲ್ಲ ನೀನು ಷಡ್ವಿಧ ಐಶ್ವರ್ಯದಿಂದ ಸಂಪನ್ನ ಪರಾತ್ಪರ ಪರಮಾತ್ಮನಾಗಿರುವೆ ಆದ್ದರಿಂದ ನಿನ್ನ ಬಹುಮೂಲ್ಯ ಉದಾರಪೂರ್ಣ ವರ್ತನೆಯಿಂದ ನನ್ನ ಮೇಲೆ ಸಂತುಷ್ಟನಾಗು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಲೋಕಕಲ್ಯಾಣಕಾರಿ ಮಹಾಪ್ರಭು ಮಹೇಶ್ವರ ಶಂಕರನನ್ನು ಸ್ತುತಿಸಿ ವಿನೀತ ಚಿತ್ತ ದಕ್ಷ ಪ್ರಜಾಪತಿಯು ಸುಮ್ಮನಾದನು ಅನಂತರ ಶ್ರೀವಿಷ್ಣುವು ಕೈಜೋಡಿಸಿ ಭಗವಾನ್ ವೃಷಭಧ್ವಜನಿಗೆ ನಮಸ್ಕರಿಸಿ ಪ್ರಸನ್ನ ಹೃದಯದಿಂದ ಹಾಗೂ ಭಾಷ್ಪಗದ್ಗದ ವಾಣಿಯಿಂದ ಅವನನ್ನು ಸ್ತುತಿಸಿದನು ಅನಂತರ ನಾನು ಹೇಳಿದೆನು ದೇವದೇವ ಮಹಾದೇವನೇ ಕರುಣಾಸಾಗರನೇ ಪ್ರಭೋ ನೀನು ಸ್ವತಂತ್ರ ಪರಮಾತ್ಮನಾಗಿರುವೆ ಅದ್ವಿತೀಯನೂ ಅವಿನಾಶಿಯೂ ಪರಮೇಶ್ವರನೂ ಆಗಿರುವೆ ದೇವಾ ಈಶ್ವರನೇ ನೀನು ನನ್ನ ಪುತ್ರನ ಮೇಲೆ ಅನುಗ್ರಹ ಮಾಡಿದೆ ನೀನು ಅಪಮಾನದ ಕಡೆಗೆ ಏನನ್ನೂ ಗಮನ ಕೊಡದೆ ದಕ್ಷನ ಯಜ್ಞವನ್ನು ಉದ್ಧರಿಸು ದೇವೇಶ್ವರನೇ ನೀನು ಪ್ರಸನ್ನನಾಗಿ ಸಮಸ್ತ ಶಾಪಗಳನ್ನು ದೂರಗೊಳಿಸು ನೀನು ಜ್ಞಾನಿಯಾಗಿರುವೆ ಆದ್ದರಿಂದ ನೀನೇ ನನ್ನನ್ನು ಕರ್ತವ್ಯದ ಕಡೆಗೆ ಪ್ರೇರಿತಗೊಳಿಸುವವನು ಹಾಗೂ ನೀನೇ ಅಕರ್ತವ್ಯದಿಂದ ತಡೆಯುವವನು ಮಹಾಮುನಿಯೇ ಹೀಗೆ ಪರಮಹೇಶ್ವರನನ್ನು ಸ್ತುತಿಸಿ ನಾನು ಎರಡೂ ಕೈಗಳನ್ನು ಮುಗಿದು ಮಸ್ತಕ ಬಾಗಿ ನಿಂತುಕೊಂಡೆ ಆಗ ಸುಂದರ ವಿಚಾರವುಳ್ಳ ಇಂದ್ರಾದಿ ದೇವತೆಗಳು ಮತ್ತು ಲೋಕಪಾಲಕರು ಶಂಕರನನ್ನು ಸ್ತುತಿಸತೊಡಗಿದರು ಆಗ ಭಗವಾನ್ ಶಿವನ ಮುಖಾರವಿಂದವು ಪ್ರಸನ್ನತೆಯಿಂದ ಅರಳಿತು ಬಳಿಕ ಪ್ರಸನ್ನ ಚಿತ್ತವುಳ್ಳ ಸಮಸ್ತ ದೇವತೆಗಳು ಬೇರೆ ಬೇರೆ ಸಿದ್ಧರು ಋಷಿಗಳು ಪ್ರಜಾಪತಿಗಳು ಶಂಕರನನ್ನು ಹರ್ಷದಿಂದ ಸ್ತುತಿಸಿದರು ಇದಲ್ಲದೆ ಉಪದೇವತೆಗಳು ನಾಗರು ಸದಸ್ಯರು ಹಾಗೂ ಬ್ರಾಹ್ಮಣರು ಬೇರೆ ಬೇರೆಯಾಗಿ ಪ್ರಣಾಮಪೂರ್ವಕ ಬಹಳ ಭಕ್ತಿಯಿಂದ ಶಿವನ ಸ್ತುತಿಯನ್ನು ಮಾಡಿದರು